ಬಿಗ್ ಬಾಸ್ ಕೋರ್ಟ್ ಅಲ್ಲಿ ಶ್ರುತಿ ನ್ಯಾಯ ಪಂಚಾಯಿತಿ. ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ. ಹೌದು ಮ್ಯಾಮ್, ನಾನು ಈ ವೇರಿಯೇಷನ್ ನೋಡಿದ್ದೀನಿ. ಅವ್ರು ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ತುಂಬಾ ಮೆಲೋ ಡೌನ್ ಹಾಕ್ತಾರೆ. ಇವರು ಇಷ್ಟು ರೂಡ್ ಆಗಿ ನನ್ ಜೊತೆ ಏನ್ ಮಾತಾಡ್ತಿರ್ತಾರೋ, ನನ್ ಜೊತೆ ಹಂಗ್ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ. ತಪ್ಪುಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತೀರಾ ವಿನಯ್? ಇವ್ರ ಹತ್ರ ನಾಟ್ಕಾಡಿ ನನ್ಗೇನು ಆಗ್ಬೇಕಾಗಿಲ್ಲ. ನನಗೆ ನ್ಯಾಯಾಧೀಶರಿಗೆ ಏರುದೊಂದೇ ಮಾತಾಡ್ತೀರಿ. ಬಿಗ್ ಬಾಸ್ ಕೋರ್ಟ್ ಅಲ್ಲಿ ಶ್ರುತಿ ನ್ಯಾಯ ಪಂಚಾಯಿತಿ. ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ. ಹೌದು ಮ್ಯಾಮ್, ನಾನು ಈ ವೇರಿಯೇಷನ್ ನೋಡಿದ್ದೀನಿ. ಅವ್ರು ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ತುಂಬಾ ಮೆಲೋ ಡೌನ್ ಹಾಕ್ತಾರೆ. ಇವರು ಇಷ್ಟು ರೂಡ್ ಆಗಿ ನನ್ ಜೊತೆ ಏನ್ ಮಾತಾಡ್ತಿರ್ತಾರೋ, ನನ್ ಜೊತೆ ಹಂಗ್ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ. ತಪ್ಪುಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತೀರಾ ವಿನಯ್? ಇವ್ರ ಹತ್ರ ನಾಟ್ಕಾಡಿ ನನ್ಗೇನು ಆಗ್ಬೇಕಾಗಿಲ್ಲ. ನನಗೆ ನ್ಯಾಯಾಧೀಶರಿಗೆ ಏರುದೊಂದೇ ಮಾತಾಡ್ತೀರಿ.